ಆಶಾ ಮಿಸ್ಸಿಂಗ್ ಕೇಸಲ್ಲಿ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೌದಾ, ಏನದು? ಆಶಾ ಮಿಸ್ ಆಗಿದ್ದ ದಿನ ರೋಡ್ ಸೈಡಲ್ಲಿ ಒಬ್ಬ ಹುಡುಗನ ಜೊತೆ ಮಾತಾಡ್ತಿದ್ದರಂತೆ. ಹೌದಾ, ಯಾರ ಹುಡುಗ? ಅವತ್ತು ಆ ಹುಡುಗಿ ನನ್ನ ಜೊತೆ ಮಾತಾಡಿದ್ದೇನೋ ನಿಜ, ಆದರೆ ಆ ಹುಡುಗಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನೋಡಿದೆ, ಇಷ್ಟ ಆದ್ಲು, ಅದಕ್ಕೆ ಮಾತಾಡಿಸ್ದೆ. ಆಮೇಲೆ? ಅಷ್ಟೇ ಮೇಡಮ್, ನಾನೇ ಮಾತಾಡ್ಸಕ್ಕೆ ಟ್ರೈ ಮಾಡಿದೆ, ಆದರೆ ಅವರೇನು ಮಾತಾಡಲಿಲ್ಲ. ಅಂದಾಗೆ ಇದನ್ನೆಲ್ಲ ನನಗೇನೆ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ನಾಲ್ಕು ದಿನದಿಂದ ಆ ಹುಡುಗಿ ಕಾಣಿಸ್ತಿಲ್ಲ. ಏನು, ಕಾಣೆ ಆಗಿದಾರ? ಹೌದು. ಅಜಿ ಅಕ್ಕ, ಇಲ್ಲೇ ಬಂದ್ಯಾ? ಆಶಾ ಮಿಸ್ಸಿಂಗ್ ಕೇಸ್ ಬಗ್ಗೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ನೀನು ತಕ್ಷಣ ಧಾರವಾಡ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ನಾನು ಹೇಳೋ ಡೀಟೇಲ್ಸ್ನ ಕಲೆಕ್ಟ್ ಮಾಡು. ನಂಗೆ ಯಾಕೋ ಸತ್ಯಮೂರ್ತಿ ಮೇಲೆ ಡೌಟು. ಅದರ ಅವಶ್ಯಕತೆ ಇಲ್ಲ ಅಕ್ಕ. ಯಾಕೆ? ಯಾಕಂದ್ರೆ ಈಗ ಆಶಾ ಧಾರವಾಡಕ್ಕೆ ಹೋಗಿದಾರಂತೆ. ಸರ್ ಸರ್, ಯಾಕ್ರಿ, ಏನ್ರಿ ಆಯ್ತು? ಯಾಕೆ ಇಷ್ಟು ಟೆನ್ಷನ್ ಇದ್ದೀರಾ? ಆ ಚೇತನ್ಗೆ ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟಿದ್ದಾರೆ ಸರ್. ಯಾವ ಚೇತನು? ಅದೇ ಸರ್, ಆಶಾನ ಹುಡುಗಿ ಕೇಸಲ್ಲಿ ಕರ್ಕೊಂಡು ಬಂದಿದ್ವಲ್ಲ ಅವನು. ಹಲೋ ಅಕ್ಕ. ಹೇಳ ಅಜಯ್. ಅಕ್ಕ, ಆಶಾ ಬಾಡಿ ರೈಲ್ವೆ ಟ್ರ್ಯಾಕಲ್ಲಿ ಬಿದ್ದಿದ್ಯಂತೆ. ಏನ್ ಹೇಳ್ತಿದ್ಯಾ ಅಜಯ್? ಅಕ್ಕ, ನಮ್ಮ ಪಿ ಸಿ ಈಗ ತಾನೆ ಬಂದು ಹೇಳಿದ್ರು. ಅಜಯ್, ಚೇತನ್ ಪ್ರಜ್ಞೆ ಬಂತು. ಹೌದಾ? ಹೌದು, ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯನು ಹೇಳ್ದ. ನೀವು ಚೇತನಿಗೆ ಹೊಡೆದಿದ್ದ ಫೋರ್ಸಿಗೆ ಅವನ ಪ್ರಜ್ಞೆ ತಪ್ಪು ಬೀಳ್ತಾನೆ, ನೀವು ಅವನು ಸತ್ತ ಅಂತ ವಾಪಸ್ ಬರ್ತೀರ. ಆದರೆ ಅವನ ಅದೃಷ್ಟ, ಅವನಿನ್ನೂ ಸತ್ತಿರಲಿಲ್ಲ. ಆಶಾ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿದ್ರಿ, ಅದು ಸುಳ್ಳು ಅಂತ ನಮ್ಗೆ ಗೊತ್ತಿತ್ತು. ನಿಮ್ಗೆ ಯಾವ ಕಿಡ್ನಾಪರ್ಸಿಂದನೂ ಫೋನ್ ಬಂದಿರಲಿಲ್ಲ. ಆಮೇಲೆ ಚೇತನ್ ಮೇಲೆ ಅಟ್ಯಾಕ್ ಮಾಡಿದ್ರಿ. ಆಶಾ ಎಲ್ಲಿದ್ದಾಳೆ ಅಂತ ಇನ್ಫಾರ್ಮೇಶನ್ ತಗೊಂಡು ಅವಳನ್ನು ಶೂಟ್ ಮಾಡಿ ರೈಲ್ವೆ ಟ್ರ್ಯಾಕಲ್ಲಿ ಬಿಸಾಕಿದ್ರಿ. ಇದೆಲ್ಲ ನಮಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಶಿವಕುಮಾರ್. ಸರ್. ನರ್ಸ್ನ ಕಳಿಸಿ. ಸರಿ. ಅವ್ರು ಯಾರು ಅಂತ ಗೊತ್ತಾಯ್ತಾ? ಸತ್ಯಮೂರ್ತಿಯವರೇ ಹೇಳಿ. ನೀವೇ ಹೇಳ್ರಿ, ಅವತ್ತು ಇವ್ರು ನಿಮ್ಮ ಹತ್ರ ಬಂದು ಏನು ಹೇಳಿದ್ರು ಅಂತ? ಮೇಡಮ್, ಇವರೇ ನನ್ನ ಹತ್ರ ಬಂದು ಚೇತನ್ನ ಸಾಯಿಸೋ ಕೇಳಿದ್ದು. ಏನು ಸರ್ ಕರೆದಿದ್ದು? ನಿನ್ನಿಂದ ನನಗೊಂದು ಸಹಾಯ ಆಗಬೇಕು. ಅದೇನು ಹೇಳಿ ಸರ್? ಚೇತನ್ ಅನ್ನೋ ಪೇಷಂಟು ಸಾಯ್ಬೇಕು. ಏನು ಸರ್, ಪೇಷಂಟ್ನ ಸಾಯಿಸೋದಾ? ಆಗಲ್ಲ ಸರ್, ಈ ಕೆಲಸ ಮಾಡೋಕ್ಕಾಗಲ್ಲ. ನೀನೇನು ಸುಮ್ಮನೆ ಮಾಡಬೇಡ, ಕೈ ತುಂಬ ದುಡ್ಡು ಕೊಡ್ತೇನೆ. ಸರ್, ನನ್ನ ತಲೆ ಮೇಲೆ ಏನಾದರೂ ಬಂದರೆ? ಏನೂ ಆಗಲ್ಲ, ನಾನಿದ್ದೀನಿ, ನಾನೆಲ್ಲ ನೋಡ್ಕೊಳ್ತೀನಿ. ಡೋಂಟ್ ವರಿ, ನಾನು ಹೇಳ್ದಂಗೆ ಮಾಡು.
ತಪ್ಪು ಮಾಡಿ ಸಿಗಾಕೊಂಡಿರೋ ಭಯ ಅವ್ರ ಮುಗ್ದಲ್ಲಿ ಕಾಣ್ತೆ ತಕ್ಕ. ಪಶ್ಚಾತ್ತಾಪ ಆಗಲಿ, ನಾ ಕೆಲಸ ಮಾಡಲಿಲ್ಲ ಅಂತ ಹೇಳೋ ಧೈರ್ಯನೂ ಅವ್ರಿಗಿರಲಿಲ್ಲ. ಅಜಯ್, ನೀನು ಅವ್ರನ್ನ 10 ನಿಮಿಷ ನೋಡಿರ್ಬೋದು, ಆದರೆ ನಾನು ವರ್ಷಾನ್ಗಟ್ಲೆ ನೋಡಿದ್ದೀನಿ. ನಮ್ಮ ಲೈಫಲ್ಲಿ ನಾವು ಮೊರಾಲಿಟಿ ಇಟ್ಕೊಂಡು ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ಟವರು ಯಾವತ್ತೂ ಹೆಣ್ಮಕ್ಳ ಹತ್ರ ತಮಾಷೆಗೂ ಸಲಿಗೆ ತಗೊಂಡು ಮಾತಾಡ್ದವ್ರಲ್ಲ. ಹಿಂದೆ ಏನಾಗಿತ್ತು ಅನ್ನೋದಕ್ಕಿಂತ ಇವಾಗ ಏನಾಗ್ತಿದೆ ಅನ್ನೋದು ಮುಖ್ಯ. ಮನುಷ್ಯನ ಮನಸ್ಥಿತಿ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ನೀವೇ ಹೇಳಿದಿರ. ಅಂಥದ್ರಲ್ಲಿ ಈ ವ್ಯಕ್ತಿ ಯಾಕೆ ಬದಲಾಗಿರಬಾರ್ದು? ಇಲ್ಲ ಅಜಯ್, ಯಾರೇನೇ ಹೇಳಿದ್ರು ನನ್ನಿಂದ ಅದನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ಹಾಗಿದ್ಮ ನಾನು ನೋಡಿದ ಸುಳ್ಳಾಕ? ಆ ವ್ಯಕ್ತಿ ಸ್ವಂತ ಮಗಳನ್ನೇ ರೇಪ್ ಮಾಡಿದಾನೆ ಅಂಥವನ್ನ ವಹಿಸ್ಕೊಂಡು ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ, ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದಕ್ಕ. ಪಬ್ಲಿಕ್ಕಲ್ಲಿ ನಿಲ್ಲಿಸಿ ಕಲ್ಲಲ್ಲಿ ಹೊಡೆಸ್ಬೇಕು. ನೋಡಿ ಅಕ್ಕ, ಇನ್ನ ಆ ವ್ಯಕ್ತಿನ ನನ್ನ ಮುಂದೆ ಜಸ್ಟಿಫೈ ಮಾಡಕ್ಕೆ ಹೋಗ್ಬೇಡಿ. ಈಗಾಗಲೇ ನನ್ನ ರಕ್ತ ಕುದೀತಾ ಇದೆ. ಹಾಂ ಹೇಳಿ. ಸರಿ, ವಿಚಾರಿಸ್ತೇನೆ. ಏನಾಯ್ತು? ಆ ಹುಡುಗಿ ಕಂಡೀಷನ್ ಇನ್ನೂ ಏನು ಹೇಳೋಕ್ಕಾಗಲ್ವಂತೆ. ಅಜಯ್, ಕೋಪ ನನ್ನ ಮೇಲೆ? ನಿಮ್ಮ ಮೇಲೆ ನನಗೆ ಯಾಕಕ್ಕ ಕೋಪ? ನನಗೆ ಕೋಪ ಇರೋದು ಅವನ ಮೇಲೆ. ಪಾಪ, ಹುಡುಗಿ ಕಂಡೀಷನ್ ಎಷ್ಟು ಕ್ರಿಟಿಕಲ್ ಆಗಿದೆ ಗೊತ್ತಾ? ಅಜಯ್, ಆ ಹುಡುಗಿಗೆ ಆಗ ರೀತಿ ಆಗಿರೋದಕ್ಕೆ ನನಗೂ ಬೇಜಾರಿದೆ, ಆದರೆ ನಮ್ಮ ಮೇಷ್ಟ್ರಿ ಕೆಲಸ ಮಾಡಿರಲ್ಲ ಅಂತ ನಂಬಿಕೆನೂ ಇದೆ. ಸರೋಜಮ್ಮನ ಗಂಡ ಕಾಲೇಜ್ ಟ್ರಸ್ಟಿನಮ್ಮ, ತುಂಬಾ ಶ್ರೀಮಂತರು, ದುಡ್ಡಿರೋರು, ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರು. ಅದ್ ಸರಿ, ರಘುವೀರ್ಗೆ ನೀವ್ ಯಾಕೆ ಬೈದಿದ್ದು? ಅದೇ ಅಮ್ಮ ಎಲ್ಲದಕ್ಕೂ ಮೂಲ. ನಿಮ್ಗಾಗಿರೋ ಅನ್ಯಾಯಕ್ಕೆ ನಾನ್ ನ್ಯಾಯ ಕೊಡಿಸ್ತೀನಿ. ಮುಂದಕ್ಕೆ ಹೇಳಿ. ಹೇಳ್ತಿದಮ್ಮ, ರಾತ್ರಿ ತಡವಾಗಿ ನಾನು ಮನೆಗೆ ಬಂದೆ. ಲೈಟ್ ಎಲ್ಲ ಆಫ್ ಆಗಿತ್ತು, ಮನೆ ನಿಶ್ಶಬ್ದವಾಗಿತ್ತು. ಬಾಗಿಲು ತೆಗೆದು ಒಳಗಡೆ ಹೋದೆ. ಕೈಯೋ ಕಮಲಾನೋ? ನೀನು ನೋಡಿದ್ಯಾ? ನೀನು ನೋಡ್ದ ಸರ್ದವ? ಇಲ್ಲ ಇಲ್ಲ, ಅದು ಆ ಗಣೇಶ ಏನೋ ಹೇಳ್ತಾ ಇದ್ದ, ಅವನ ಬಗ್ಗೆ ಯೋಚನೆ ಮಾಡಿ. ನೀನೇ ಗರಂ ಆಗಿರ್ತೀಯ? ಗರಂ ಏನಿಲ್ಲ, ಆದ್ರೆ ಅವನ್ಗೆ ಈ ಊರಾಗೆ ಶಿಸ್ತಿಂದ ಇರ ಕೇಳುವನಿ. ಏನಾರ ತೆಪ್ಪ ಮಾಡದ್ನೋ ಅವನ್ನ, ಮತ್ತೆ ತೆಪ್ಪ ಮಾಡಕ್ ಹೇಳ್ದವನ್ನ, ಇಬ್ರು ಕಟ್ಟಾಕ್ ಹೊಡಿತೀನಿ. ಇವತ್ತೇನ್ ಸ್ಪೆಷಲು? ಅಡಿಗೆ ಗಮಗಮ ಅಂತ ಇದೆ. ಹುಳಿ ಪರಿಮಳ ಹಾಕಾದು. ಏನು ಈ ಹೂತಿನ ಹುಳಿ ಸೀಕ್ರೆಟ್? ಏನದು ಸೀಕ್ರೆಟ್ ಏನು ಅಂತ ಗೀತನಿಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಇಷ್ಟು ಖುಷಿ ಪಟ್ಕೊಂಡು ತಿಂತ ಇದೀರಲ್ವಾ, ಈ ಹುಳಿ ಪುಡಿ ಮಾಡಿದ್ ಯಾರು ಅಂತ ಹೇಳಿ ನೋಡೋಣ. ಅದೇನ್ ದೊಡ್ಡ ಸೀಕ್ರೆಟ್? ಯಾರ್ ಮಾಡಿದ್ದು? ಇನ್ಯಾರತ್ಗೆ, ನಮ್ ಪ್ರಣತಿ ಮಾಡಿದ್ದು.
ಗಂಡನ ಮುಖ ನೋಡಕ್ಕೂ ಆಗ್ಯರ ಮಾಡಿದ್ದು. ಆದ್ರೆ ಅಜ್ಜಮ್ಮ ನನ್ನ ಹೆಸರು ಹೇಳು, ನಾನೇ ಕೇಳ್ದೆ ಅಂತ ಹೇಳು ಅಂತ ಹೇಳಿದ್ದ. ಏ ನಾನು ಚಲವಿ ಅಲ್ಲ, ಓಡಿಗೆ ಮಾರಿ ಹೊರಡು. ಈಗ ಹೋಗ್ತೆ, ಆದ್ರೆ ನನ್ನ ಕೆಲ್ಸ ಆಗೋವರೆಗೂ ಮತ್ತೆ ಮತ್ತೆ ಬರ್ತಾನೆ ಇರ್ತೆ. ನೀನೀಗ ನಿಮ್ಮ ಅಜ್ಜಿ ಜೊತೆ ಮನೆಗೆ ಹೋಗು, ನಾನ್ ನಿಮ್ಮಪ್ಪ ಬಂಗಾರಿ ಅವ್ರನ್ನ ಹುಡ್ಕೊಂಡ್ ಬರ್ತೀನಿ, ಸರಿನಾ? ಬಂಗಾರಿ ಕೊನೆ ಬಸ್ ತಗೋದನ್ನ ನಾನು ನೋಡಿದೆ. ದೇವಸ್ಥಾನ ಹತ್ರ ಹೂ ಮಾರ್ತಾರಲ್ಲ ಕಲ್ಯಾಣಿ, ಅವರಿದ್ರು.